ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು? ನಾರಾಯಣಪ್ಪ, ಮಡವಾಳ ಸಂಘದ ಅಧ್ಯಕ್ಷರು. ಆಮೇಲೆ ಇಲ್ಲಿ ಮಾಲಿ ಅಧ್ಯಕ್ಷರ ಮಾಜಿ ಅಧ್ಯಕ್ಷರ ನೀವು? ಇಲ್ಲ, ಈಗ ಮಾಲಿ ಇಲ್ಲ, ಅಧ್ಯಕ್ಷ ಆಗಿದ್ದೀನಿ. ಮಹಿಳಾ ಸಂಘದ ಅಧ್ಯಕ್ಷರೇ. ಸಂಘದ ಬಗ್ಗೆ ಏನೆಲ್ಲ ಮಾತಾಡ್ತೀರಿ? ಸಂಘದಲ್ಲಿ ಸಂಘನೇ ಇರಲಿಲ್ಲ ಹೊಸಕೋಟೆ ತಾಲೂಕಿನಲ್ಲಿ. ಆವಾಗ ಎಲ್ಲಾನು ನಮ್ಮ ಜನಾಂಗನ ಎಲ್ಲಾನು ಗೊತ್ತೇ ಇರಲಿಲ್ಲ, ಮಾಚಿ ದೇವರು ಅದು ಇದು ಅಂತ ಏನೋ. ಆಮೇಲೆ ನಾವೆಲ್ಲ ಸೇರಿ ಆಳ್ಪಳ್ಳಿ ಮುನಿಯಪ್ಪನು, ಬಸವರಾಜು ಎಲ್ಲ ಸೇರಿ ಒಂದು ಸಂಘ ಮಾಡಿದ್ವಿ. ಸಂಘ ಮಾಡಿ ಆವಾಗ ಅಲ್ಲಿ ದೇವಸ್ಥಾನದ ಹತ್ರ ಒಂದು ಜಾಗ ಕೊಟ್ಟರು. ಏನೋ ಜಾಗ ಕೊಡೋದನ್ನು ಅಲ್ಲಿ ಬಸವರಾಜು ಅಂತ ಅವರು ಕಾಂಪೌಂಡು ಫುಲ್ಲು ಅವರೇ ಎತ್ತಿದ್ರು. ಎಲ್ಲ ಒಂದೊಂದು ಕೆಲಸ ಸಂಘದಲ್ಲಿ ಎಲ್ಲರೂ ಮಾಡಿದ್ರು. ಏನೋ ಎಲ್ಲ ಅದು ದೇವಸ್ಥಾನ ಕಟ್ಟಿಸ್ತೀವಿ, ಮಾಚಿದೇವರು ಮಾಡಿದ್ರಿ. ಆಮೇಲೆ ಮಲ್ಲಿಗೆಮ್ಮನು, ಆಮೇಲೆ ಆಂಜನೇಯನು, ವಿಘ್ನೇಶ್ವರನು ಎಲ್ಲ ನನ್ನ ದೇವಸ್ಥಾನದಾಗ ಎಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಿ ಕಾಂಪೌಂಡ್ ಎತ್ತಿ ದೇವಸ್ಥಾನ ಕಟ್ಟಿ ಏನೋ ತಾಲೂಕಿನಲ್ಲಿ ಏನೋ ಮಡವಾಳ ಸಂಘ ಅಂತ ಮಾಡಿ ಹೆಸರು ಮಾಡಿ 10 ವರ್ಷದಿಂದ ನಾನು ಈಗ ದುಡಿತಾ ಇರೋದು. ಆಮೇಲೆ ಸಂಘದಲ್ಲಿ ಪ್ರತಿಯೊಂದೂ ಏನು ಏನು ಮಾಡಬೇಕು ಯಾವ ಕಡೆ ಅಂತ ನಮಗೂ ರಾಜಕೀಯದಾಗೂ ಎನ್ ಟಿ ಬಿ ಇವರೆಲ್ಲ ಅಲ್ಲಿ ಬೋರ್ವೆಲ್ ಹಾಕಿಕೊಟ್ರು. ಏನೋ ಬೋರ್ವೆಲ್ ಹಾಕ್ಕೊಟ್ರು, ಎಲ್ಲ ಹಾಕಿ ಎಲ್ಲ ಇದು ಮಾಡಿಕೊಟ್ರು. ಅವರು ಬಚ್ಚೇಗೌಡರು ಕೂಡ ಸಹಾಯ ಮಾಡಿದ್ರು, ಜಾಗನೂ ಮಾಡಿಕೊಟ್ರು ನಮ್ಮ ಸಂಘಕ್ಕೆ. ಎರಡು ಪಾರ್ಟಿನೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಒಂದು ಎನ್ ಟಿ ಬಿ ಪೂರ್ತಿ ಮಾಡಿದ್ದಾರೆ. ಯಾವುದೊಂದು ಕೇಳಿದ್ರೂ ಎನ್ ಟಿ ಬಿ ಬಂದು ಕೆಲಸಗಳು ಮಾಡಿಕೊಡ್ತಾರೆ ನಮ್ಗೆ. ಏನೋ ಎಲ್ಲ ಹಿಂಗೆ ಮಾಡಿ ಸಂಘನ ದೊಡ್ಡದಾಗಿ ಎಲ್ಲಿ ನಮ್ಮ ಕರ್ನಾಟಕದಾಗ ಇಲ್ಲ ಅಷ್ಟು ಮಾಡಿ 2 ಎಕರೆ ಕಾಂಪೌಂಡ್ ಹಾಕಿ ಮಡವಾಳ ಸಂಘನ ಎಲ್ಲ ನಾನು 10 ವರ್ಷ ಅಧ್ಯಕ್ಷನು. ಆಳ್ಮೇಳಿ ಮುನಿಯಪ್ಪನು ಒಂದು 5 ವರ್ಷ ಆತ್ಮನು ಕೆಲಸ. ರಾತ್ರಿ ಆಗಲು ಕಷ್ಟ ಬಿದ್ದು ಓಡಾಡಿ ತಾಲೂಕಿನಾಗ ಎಲ್ಲ ಏನನ್ನ ನಮ್ಮ ಜನದು ಏನನ್ನ ಗಲಾಟೆಗಳಿರಲಿ ಜಮೀನು ಇರಲಿ ನಾವು ಓಡಾಡಿ ಎಲ್ಲ ಬಿಡಿಸಿ ಏನು ನಮ್ಮ ಸಂಘನ ಇದು ಮಾಡಿದ್ದೀರಿ. ಈಗ ಸಂಘ ಚೆನ್ನಾಗಿದೆ. ಈಗ 1.5 ಲಕ್ಷ ನಾನು ದೇವಸ್ಥಾನದಾಗ ದೇವರ ದರ್ಶನದಿಂದ ಸ್ಯಾಂಕ್ಷನ್ ಮಾಡಿಸಿದೆ. ಈಗ ಬೋರ್ವೆಲ್ಲು ಹಾಕಿಸ್ದೆ, ಒಳ್ಳೆ ನೀರು ಈಗ 1,000 ನೀರು ಮೇಲೆ ಇದೆ. ಮೋಟ್ರ್ ಕೂಡ ಎನ್ ಟಿ ಬಿ ಇದೆ, ಅದೇ ಲೋನು ಎನ್ ಟಿ ಬಿನೇ ಸ್ಯಾಂಕ್ಷನ್ ಮಾಡಿಕೊಟ್ರು. ಈಗ ಅಲ್ಲಿ ಒಂದು ಆಫೀಸು ಎಲ್ಲ ಕಟ್ಟಿ ಇದು ಮಾಡಿ ಎಲ್ಲ ರೆಡಿ ಆಗ್ತಾ ಇದೆ. ಈಗ ಸಂಘ ಅನ್ನೋದು ಒಂದು ಹೊಸಕೋಟೆ ತಾಲೂಕಿನಾಗ 1-2 ಎಕರೆ ಜಮೀನಾಗ ಕಾಂಪೌಂಡ್ ಹಾಕಿ ದೇವಸ್ಥಾನ ಕಟ್ಟಿ ಏನು ನನ್ನ ಅಧ್ಯಕ್ಷದಾಗ ಇಷ್ಟೆಲ್ಲ ಮಾಡಿದ್ದೀರಿ. ಏನು ಈಗ ಮಾಲು ಸಣ್ಣಪ್ಪನವರು ಅಂತ ಇದ್ರು, ಅವ್ರ ಅಳಿಯ ಸ್ವಾಮಿಗಳಾಗಿದ್ರು ನಾರಾಯಣಪ್ಪ ಅಂತ. ಅವರು ನಮ್ಮ ಜೊತೆಯಲ್ಲಿ ಸಂಘಕ್ಕೆ ಭಾರಿ ಹಿಂಸೆ ಬಿದ್ದು ಓಡಾಡಿ ರಾತ್ರಿ ಆಗಲು ಏನು ಸ್ವಾಮೀಜಿಗಳು ಇಲ್ಲಿ ಹೊಸಕೋಟೆಗೆ ಮಠ ಇತ್ತು, ಬಂದು ನಮ್ಮ ಜೊತೆಗೆಲ್ಲ ಓಡಾಡಿ ಭಾರಿ ಕೆಲಸಗಳು ಮಾಡಿ ಅವರು ಮೊನ್ನೆ ತೀರೋಗ್ಬಿಟ್ರು. ಈಗ ನಮ್ಮ ಕ ಯಾರನ್ನ ಒಬ್ಬ ಸ್ವಾಮೀಜಿನ ರೆಡಿ ಮಾಡಿ ಇದು ಮಾಡಬೇಕು ಅಲ್ಲಿ ಮಠ ಒಂಥರ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಅಂದರೆ ಭಾರಿ